ಯಾಂಗ್ ನಡವರಿಪ್ಪ ಕಬಿಟ್ಟೆ ಅವ್ರು ಕೇಳಿದ್ರ ಏನಾಯ್ತ್ರಿಯಪ್ಪ ಹಬ್ಬ ಎಲ್ಲಿ ಹಿಡಿದು ಹುಟ್ಕೋತ್ ಬತ್ತ ಬಾತ ಅವ್ರು ಇಷ್ಟೇ ಕೇಳ್ಯಾರ ಅದಕ್ಕ ಹಾ ಹಬ್ಬ ಎಲ್ಲಿ ಎಂದು ಬತ್ತು ಅಮಸಿದ್ದ ಮಾಳಿಂಗರಾಯನ ಪಲ್ಲಕ್ಕಿಗಳ ತಂದ ಭೇಟಿ ಮಾಡಿಸಿದ ಜ್ಞಾನದಾಸೋಗ ಅನ್ನದಾಸೋಗ ಇಡುವಂತ ಹಬ್ಬ ಎಲ್ಲಿ ಪ್ರಾರಂಭ ಆಯ್ತು ಅನ್ನತಕ್ಕಂತ ಮಾತವ್ರು ಅಷ್ಟೇ ಕೇಳ್ಯಾರ ಹೌದು ತಳಪಾಯ ಹಾಕಿ ದೂರಿ ಹಿಡಿದು ಚಲೋ ತಂದಪ್ಪ ಒಂದು 700 ಕಿಲೋಮೀಟರ್ ಎಲ್ಲ ಆಡ್ಗೊಳ ಮೈಸ್ಕೋತ್ ಎಲ್ಲ ತಂದ್ ಏನ್ ಮಾಡುದು ಗೊತ್ತೇನ ಏನ್ ಮಾಡುದು ಅಟ್ಟ ತಂದಗಳಿಗೆ ಮಂದಿ ತಿಳಿದ್ರಿಪ್ಪ ಇಲ್ಲ ಬಾಳ ಚಲೋ ಹೇಳನ ಹೇಳುದು ಬದ್ದಲ್ಲ ಒಂದು ಏಳು ಕಾಲಟ್ಟು ದೋಷ ಕೊಡುದಿಲ್ಲ ಅವನಿಗೆ ಹೌದೌದು ಎಲ್ಲ ಮಾಡ್ಬೇಕಾರ ರುದ್ರಾಕ್ಷಿ ಮಾಳ ಕೊಡ್ಸದಂಗ ಮಾಡ್ಯಾನ ಹೌದ ರುದ್ರಾಕ್ಷಿ ಮಾಳ ಕೊಡ್ಸದಕ್ಕರ ಹಿಂದಿನ ಬದಲು ಗಂಟ್ ಹಾಕ್ಬೇಕಂತ ಎಷ್ಟು ಮ್ಯಾಗಿಂದಿ ಬಿಡ್ತೀವಿ ನೋಡು ತೆಳಗ್ ಹುಚ್ಚ ಹೋಗ್ತಾವ ಬರೀ ಹೌದೌದು ಗಂಟ್ ಹಾಕ್ಬೇಕು ಎಲ್ಲ ಮಾಡಿದ್ರಿ ಕರ ಅಕ್ಕ ಮಾಯಕ್ಕ ಎಷ್ಟು ತರದ ಅಡಿಗೆ ಮಾಡಿ ನನಗೆ ಕೇಳ್ತೇ ಅಂದ್ರೆ ನಿನ್ನ ಮುಂದೆ ನಾನು ಕಲ್ಲು ತಗೊಂಡು ಹೊಡ್ಕೋಬೇಕು ಹೂನ ಹೊಡ್ಕೋರಲ್ಲ ಅದಕ್ಕೇನಾಗ್ತದ ನಿನ್ನ ಮಾಯಕ್ಕ ನಿನ್ನೂ ಅಡಿಗೆ ನಾನು ನನಗೆ ಗೊತ್ತಿಲ್ಲ ನಿನ್ನ ಎಲ್ಲಿ ಹೇಳು ಮರಯ್ಯನ ಇವ್ರ ಅಡಿಗೆ ಇವ್ರಿಗೆ ಗೊತ್ತಿಲ್ಲ ಕೇಳ್ಯಾರ ಯಾನು ಉಣವ್ ನಿನ್ನ ತಾಟ್ನ ಯಾನದ್ರ ಯಾನ್ ಹೇಳೋ ಓ ಶಂಕರ ತಾಟ್ನ ಯಾನಂದ್ರೆ ಯಾನ್ ಹೇಳ್ಬೇಕಿನ ತೀರಾ ಹಿಂಗ್ ಹ್ಯಾಂಗ ಆಡ್ತಾರ ನಾನು ಸೇರ್ಲಾಕತ್ತಿದಿ ಇಲ್ಲಿ ಬಂದ್ ನಿಲ್ಸ್ಯಾನವ ನೀ ಅಮೋಕ್ಷಿತ ಏನ್ ಮಾತಾಡ್ತಿ ಮಾತಾಡಿ ಎಲ್ಲಿ ಓದಿ ನಿಲ್ಲಿಸ್ತಿಲ್ಲ ಅದ್ರ ಮುಂದೆ ಹೋಗೋದಾನ ಅದ್ರೂ ಮಾತಾಡವ ಅದು ಮಾತಾಡ್ಲಿಲ್ಲ ಪಣ ಅಡು ಎಂಟ ತಂದ ನನಗ್ ಕೇಳ್ತಾನಂದ್ರ ಇವ್ನು ಯಾನ ಅನ್ಬೇಕ ಇದು ತಿಳುವಲ್ಲ ಎಷ್ಟು ತರ ಅಡಿಗೆ ಕಟ್ಕೊಂಡ್ಬಂದಾನ ಅಷ್ಟೇ ಕೇಳೋಣ ಏನ್ ಜಡ ಆಯ್ತು ಹೋಗಿದ್ ಹಿಂಗೆ ಏನಂದ್ರೆ ನಿಮ್ದು ಸುದ್ದಿ ಯಾನು ಯಾನ್ ಹಿಂಗ ಅಂದ್ರೆ ಹೆಂಗ ಹತ್ತಿದು ಅಲ್ರಿ ನಿಮ್ ಕೂಣ ಅಂದ್ರೆ ಕೂಣ ಐತೆ ಅಂತ ಹೇಳ್ರಿ ಏ ನಮ್ಮ ಹಿರಿಯರು ಹೇಳೋಣ ಒಂದು 54 ತರದ ಅಡಿಗೆ ಮಾಡ್ಕೊಳ್ ಬಂದಾಳ ಹ್ಞೂ ಅಂದ್ರೆ ಅನು ಎಲ್ಲಂದ್ರೆ ನೀ ಯಾನ ಒಂದು ಸಾಂಬಾರ್ ಹೇಳ ಆದ್ರ ನಮ್ಗೆ ಫರಕ್ ಐತೆ ಹೋ ಮಾರಯ್ಯ ಹೆಚ್ಚಿಗೆ ಆಟಮ್ ಮಾಡಿಲ್ಲ ಅಂದ್ರೆ ಅಕ್ಕಿ ಸೋಪನ್ನ ಅವ್ರು ಹೇಳ್ರಿ ಇಟ್ಟೇ ಬರ್ತದ ನಮ್ಗೆ ನಿಂದು ಹೇಳುದು ಕರೆಸಿಲ್ಲ ಸುಮ್ಮ ನಿನಗೆ ಹೇಳೋ ಹಿರಿಯರು ಹೇಳ ನಮ್ಮ ಕಡೆ ಮಾತಾಡ್ತಿ ಹಿರಿಯರ್ ಅಂತ ಹೇಳಿ ಮತ್ತೆ ನೀ ಆ ಬುಕ್ ತೋರಿಸಿ ಈ ಬುಕ್ ತೋರಿಸ ಅಂದ್ರೆ ಆ ಲೆಕ್ಕದವ್ರು ನಾವಲ್ಲ ಬುಕ್ ಅಂದ್ರ ಬಾ ಮೂಳು ನೀ ಕೇಳಬೇಡ ನಿಂದು ತಪ್ಪೈತಿ ಅಡಿಗೆ ನಿಂದ ಹೇಳೋ ನೀ ಪಾಂಡ ನಿನ್ನು ಇಲ್ಲೇ ಒಂದು ಕೇಳ್ತ ನೀ ಪಾಂಡ ನಿನ್ನು ನೀರು ನಿನ್ನು ಮಾಡೋರು ನೀವು ಹ ನಮ್ ಕಡೆ ಬಾ ನಿಮ್ ಹೋಗಿ ಇನ್ನೊಂದು ಕೇಳ್ತ ಅಕ್ಕ ಮಾಯಕ್ಕಗ ಪೀರಣದೇವ್ರಿಗೆ ಒಂದ್ ತುಸು ಬೆಕ್ಕಿನ ಸಲಹೆ ತಕರಾರು ಬಂದ್ರೆ ನೀ ಹೇಳ್ರಿ ಕರೆಕ್ಟ್ ಮಾತದ ಹೇಳ್ದೆ ಅಂತಂದ್ರೆ ಸಿಟ್ಟಿ ಬರಬೇಡ ಒಂದ್ ವರ್ಷ ನನಗೂ ಸಣ್ಣ ಇದ್ದಿ ನನ್ನ ಭಾಷೆನೆ ಒಗ್ಟ್ ಹೋಗ್ತಾವ ಒಂಟಾಕ್ಷರ ನೀನ್ ಹೇಳ್ತ ಈ ಭಾಷೆದೊಳಗ ನನಗೆ ತಪ್ಪ ಆದ್ರೂ ನಿನ್ ಕೈ ಮುಗಿತ ಅದ್ರ ಬದ್ದಾಗ ಅಡ್ಡಿಲ್ಲ ನೀ ಹೇಳ್ದಪ್ಪ ಮಾಯಕ್ಕ ಬೀರಣ ದೇವ್ರಿಗೆ ಇಟ್ಟು ಜಗಳ ಆಗ್ಯಾವ ಆದ್ರೂ ಕೂಡ ಬೀರಣ ದೇವ್ರು ಬಂದ ಬಳಕ ಮಾಯಕ್ಕ ದೇವಿ ನಾ ಎಟ್ ಹೇಳಿದ್ದಕ್ ತಪ್ಪರೇನು ಹೂರೇನು ಅಟ್ಟ ನಾನಾ ತರದ ಅಡಿಗೆ ಮಾಡಿ ಅವ್ರ ಮನೆಗೆ ಕಟ್ಕೊಂಡು ಹೋಗ್ಯಾಳ ಅಂತ ನೀ ಹೇಳ್ದಿ ಹೌದು ಖರ ಕನ್ಯ ಕಾಮರತ್ತಿ ಕಾಡಗಿ ಜ್ವಾಲ ರೊಟ್ಟಿ ಮಾಡ್ಕೊಂಡು ಮಾಯಕ್ಕನ ಕಡೆ ಹೋಗಿದ್ದು ಕೊಡ್ಬೇಕಂದ್ರ ಅತ್ತಿಗೆನಾದ್ರೊಳಗ ಇಂಥದ್ ಯಾರು ಹಿಂದ ಮಹಾಯುತ ಆಗ್ಯಾವ ನೀ ಅಂದ್ರು ಮತ್ತಿಗೆ ನನಗೇನಾದ್ರೂ ಹೆಚ್ಚು ತುಳಿದಿಲ್ಲ ಗೊತ್ತು ಮಂದಿಗೆ ಹೌದಾನ ನೀ ಹೇಳು ಆಕೆ ಕಾಡಗಿ ಜ್ವಾಲಿಂಗ ಯಾಕೆ ಕಟ್ಟಿದ್ಲು ಆಕಿಂದು ಆಕಿಂದ ಯಾನು ಜಗಳದ ಯಾನು ಸಂಬಂಧ ಇಲ್ಲ ಯಾಕ್ರಿ ಸುರೇಶ್ ಮರಯ್ಯ ಯಾಕೆ ಜಗಳ ಯಾಕಲವಾಗಿ ಇಲ್ಲ ಕಾಡ್ಗಿ ಜಾಳಿಂದೇ ರೊಟ್ಟಿ ಅಡಿ ಕಟ್ಕೊಂಡು ಹೋಗ್ಬೇಕಂದ್ರೆ ಜಗಳಿದ್ದವ್ರು ಹರ ತರದ ಅಡಿಗೆ ತಂದಾರ ಮತ್ತಿಗೆ ಕಾಡ್ಗಿ ಜಾಳಿಂದ ತರ್ಬೇಕಂದ್ರೆ ಅವ್ರು ಭೋಗದಾಗ ಎಲ್ಲಿ ಯಾನ್ ಮಾಡ್ಯಾರ ಇಲ್ಲಿ ಪೇಚದ ನೋಡು ಹಿಂಗ್ ಬಿಡಿಸು ಏನ್ ಬಿಡಿಸ್ತಿ ಬಿಡಿಸ್ ಜ್ಞಾನ ಬಂದಿರ್ಬೇಕು ಯಾಕೆ ತೋಷ ಇದು ಹೇಳಬೇಕು ನೀ ಅದು ಮಂದ್ ಯಾವ್ದು ಅನ್ಬೇಕು ನನಗೇನು ಹೇಳುದ್ರ ಹೂನೇನವ ಯಾಕಂದ್ರೆ ನನಗೆ ಅದ್ರನ್ನ ಹೆಚ್ಚು ಬರೋದಿಲ್ಲ ಈ ಮೂಳ ಹಾದ ಮತ್ತು ಬುಕ್ಕಾಗಳು ನಮ್ ಕಡೆ ಇಲ್ಲೇ ಮದ್ವಾಳ ಮತ್ತೆ ಒಂದು ಶ್ರೀ ಶ್ರೀ ಬರೆದವ್ರು ಮರಾಠಿದೊಳಗೆ ಅದಕ್ಕೆ ಬಿಟ್ಟು ನಿಮ್ಮಲ್ಲಿ ಎಷ್ಟು ಬುಕ್ ಅದಾವ ಅವ್ಕೆ ಅಳತ್ತಿಲ್ಲ ನಮಗ್ ಕನ್ನಡ ಓದಕ್ ಬರೋದಿಲ್ಲ ಬರಂಗಿಲ್ಲ ಇದು ನಮ್ಗೆ ಒಂದೇ ಮರಾಠಿ ಅದು ನಾವು ಕರೆಕ್ಟ್ ಇದ್ದು ಕರೆಕ್ಟ್ ಹೇಳ್ತೇವೆ ಹೌದು ಯಾವ್ದಾರ ಒಂದು ತುಸುರಾಜ್ ಇತ್ತು ಮದ್ವಾಳ ಮುತ್ತಾನ ಕರ್ಪೇಲಿ ಅಂದ್ರೆ ರಾಮಾಯಣ ಮಹಾಭಾರತದ ಆ ಗುರುವಿನ ಕರ್ಪೇಲಿ ಎಷ್ಟು ಬರ್ತ ಅಂತ ಹೇಳ್ತೇವೆ ಅಕಸ್ಮಾತ್ ಬೇಕೇ ಆದ್ರೆ ಒಂದು ತುಸು ಯಾಜಿ ಕಡೆ ಇಟ್ಟು ನೋಡ ಏನ್ ಕೃಷ್ಣ ತೋಡಿ ಇಳಿದಿದ್ದೆ ಅದು ಅಲ್ಲೇ ಹೋಯ್ತು ಹಾಳಿ ಕೃಷ್ಣ ಇರ್ಲಿ ಬಹಳಷ್ಟು ಇಲ್ಲ ಅವ್ರು ಹಾಲು ಮತ್ತೊಳಗೆ ಎತ್ತಿದ ಕೈ ಎದ್ ಬಿಡು ಅದ್ರ ಬಗ್ಗೆ ಇಲ್ಲ
ನಮಗೂ ಕೇಳಿರಲಿಲ್ಲ ಅವ, ಸಹಜ ಕೇಳಿಲ್ಲ ಅವ. ಅಪ್ಪ ಅವ ಒಂದು ಗುರಿ ಇಟ್ಟೇ ಬಿಟ್ಟಾನ, ಅತ್ತ ತಂದ ಇಟ್ಟಾನ ಅಂದ್ರೆ ನಿಮ್ಮ ಅಂಶದ್ರ ಜಾತ್ರೆ ಹೇಳೇ ತಂದಂಗೆ ಅದ ಒಳಗ. ಅವ ಸಾದಾ ಮಾಡಿದಾನ, ತಮ್ಮನ ಮೇಲೆ ತೋಡ್ ಬಿದ್ದಿಲ್ಲ ಅವ, ಬರೇ ಉರಿ ಹಚ್ಚಾನ ಕೇಳ್ತೀರಿ ಬ್ಯಾಂಕ್ ಕಡೆ ಬಿಟ್ಟಾನ. ನಮಗ್ ತಿಳಿದೊಟ್ಟು ಹೇಳ್ತೇವ್ ನಿಮ್ಮಲ್ಲಿ ಹಿಂಗ ಆಗಿಲ್ಲ ಮಾಸ್ತರ್ ಅಂದ್ರು ಹೇಳಕತ್ತಿ. ನಮ್ಮಲ್ಲಿ ಅಂಶದ ಮುತ್ತಾಗ ನಾಲ್ಕು ಮಂದಿ ಮಕ್ಕಳು, ಒಬ್ಬಕ್ಕ ಹೆಣಮಗಳು, ರೇವಕಾ ದೇವಿ. ರೇವಕಾ ದೇವಿನ ಹೊನ್ನ ಚೌಡ ಮುತ್ತಾಗ ಕೊಟ್ಟು ಮದುವೆ ಮಾಡಿದ್ರ. ಆ ಹೇಳಾಗ ಧರ್ಮರ ಮನೆಗೆ ದೇವಳಿ ಆರ್ತಿ ಬೆಳಗು ಸಮಯದಾಗ ಹರಿಲಾರ ಸೀರೆ ಬಿಡದಲ್ಲ ರೇವಕಾ ದೇವಿ. ಆ ಹೇಳಾಗ ಧರ್ಮರು ಅರ್ಕೇರಿ ಇವ್ರು ಗೌಡಿಗೆ ಕೊಟ್ರು. ಆ ಸ್ಟೋರಿ ಎಲ್ಲ ಗೊತ್ತದ. ನಾನ್ ಬಾಳ ನಿನ್ನಟ್ಟು ಪೋಪಟ್ ಪಂಚಿ ಇಲ್ಲ, ನನಗೆ ವಾಣಿ ಸೂತ ನಿನಗದ್ದೇ ಬರುದಿಲ್ಲ, ನಾ ಗೌಟಿ ಮನುಷ್ಯ. ಆ ಗೌಡಿಗೆ ಸಂಬಂಧ ಹರುಷದಿಂದ ಹೋಗಿ ಅಂಶದ ಮುತ್ತಾನ ಮುಂದೆ ಹೇಳ್ತಾಳಯ್ಯಪ್ಪ, ಧರ್ಮರನ್ನ ಗೌಡಿಕಿ ಕೊಟ್ಟಾರ. ಅಂಶದ ಮುತ್ತಂದ ಬಾಯಿ ಧರ್ಮರ ಅನ್ನ ದಕ್ಕುದಿಲ್ಲ, ಜರ ಎಚ್ಚರಲೇ ಇರ ತೊಡಿ ಮರಿ ಮಾಡಿತೀನು. ಆ ಸಮಯದಾಗ ಮುಂದೊಂದು ಸನ್ನಿವೇಶದಾಗ ಮಲ್ಕರ್ಷದಾಗ ಅವರಿಗೆ ವಂಕ ಬಂದಾವ. ಕೊಟ್ಟದ ಗೌಡಿಕಿ ಮಲ್ಕರ್ಷದ ಕಸುಗೊಂಡು ಹೊಡೆದ ಹಚ್ಚಾನ. ಅಳುಕೋತ್ ಬಂದ ಮುದುಕುನ ಮುಂದೆ ಹೇಳ್ತಾಳಯ್ಯಪ್ಪ, ನೀ ಅಂದುದ ಖರೆ ಆಯ್ತು, ಧರ್ಮರು ಕೊಟ್ಟದ ಅನ್ನ ದಕ್ಕಲಿಲ್ಲ ಅಂತ ಹೇಳಿ ಹಂಗೆ ಆಯ್ತು, ಇನ್ನು ನಾ ಎಲ್ಲಿ ಹೋಲಿ ಯಾನ್ರಿ ಕುಡು ಅಂದ. ನಿನಗೆ ಮೊನ್ನೆ ಹೇಳಿದ ಯಾನ್ ಕೊಟ್ಟರು ದಕ್ಕೋದಿಲ್ಲ, ನೀ ಮೇಲೆ ನಾಡಕ್ಕೆ ಹೋಗು ತಂಗಿ, ನಿನಗೆ ಒಂದೆರಡು ದವಳಿ ದವಳಿ ಮಕ್ಕಳು ಹುಟ್ಟು, ನಿನ್ನ ಇತಿಹಾಸ ಬೆಳೀತದ ಹೋಗತ್ ಹೇಳಿದ್ರು. ಆ ಹೇಳಾಗ ಯಾನ್ ಒಯ್ಲಿತ್ತಂದ್ರೆ ಯಾನು ಕೊಟ್ಟಿಲ್ಲ, ಗುಟ್ಟದ ನಾಡು ಸಿಂಧಿ ಬುಟ್ಟಿ ಬಿದ್ದಿತ್ತು. ಸಿಂಧಿ ಬುಟ್ಟಿ ಹೊತ್ಕೊಂಡು ಹೋದ್ರು ಜಾಲಗೇರಿ ಸೀಮೆಗೆ ಹೋಗಿ ಇಟ್ಲು ಬುಟ್ಟಿಗೆ ಬೇರೆ ಬಿಟ್ಟು, ಅದು ಬುಟ್ಟಿನ ಧರ್ಮರೊಳಗೆ ಅಲ್ಲೇ ಬಿಟ್ಟಳಕ್ಕೆ.